ನಮಸ್ಕಾರ. ನಾನು ನಿಮ್ಮ ಕೆ ಆರ್ ಮುರಳೀಕೃಷ್ಣ, ಕನ್ನಡ ಚಲನಚಿತ್ರಗಳ ನಿರ್ಮಾಪಕ, ನಿರ್ದೇಶಕ ಹಾಗೂ ವೃತ್ತಿನಿರತ ವಕೀಲ. ಈ ಲಾಕ್ಡೌನ್ ಓಪನ್ ಆದಮೇಲೆ, ಯಾವತ್ತೋ ಒಂದು ದಿವಸ ಓಪನ್ ಆದಾಗ, ಯಾವುದೂ ಮೊದಲನೇ ದಿವಸನೇ ಟೇಕ್ ಆನ್ ಆಗೋದಿಲ್ಲ. ಇದನ್ನು ವ್ಯವಸ್ಥಿತವಾಗಿ ಮತ್ತೆ ಚಿತ್ರರಂಗ ತನ್ನ ಶಕ್ತಿಯನ್ನು ಸಂಪಾದಿಸ್ಕೊಬೇಕು ಅಂತ ಹೇಳಿದ್ರೆ, ಒಂದು ಅಂದಾಜಿನ ಪ್ರಕಾರ 4 ತಿಂಗಳುಗಳು ಬೇಕು ಆರಂಭ ಆಗೋಕ್ಕೆ, ಒಂದು ಚೇತನ ತೆಗೆದುಕೊಳ್ಳೋಕ್ಕೆ 4 ತಿಂಗಳು ಬೇಕು. ಅದಾದ ಮೇಲೆ ಸ್ಪೀಡಪ್ಪು ನಿಧಾನಕ್ಕೆ ಟೇಕಪ್ ಆಗಬೇಕು. ಇದು ಇಷ್ಟು ಧೈರ್ಯ, ಒಂದು ವ್ಯವಸ್ಥೆ ಮಾಡಿಕೊಂಡು ಕನ್ನಡ ಚಿಂತನೆಗಳು ಮತ್ತೆ ನಿರ್ಮಾಣವನ್ನು ಆರಂಭಿಸಿದರೂ ಸಹ, ಈ ಕಡೆಗೆ ಕನ್ನಡ ಚಲನಚಿತ್ರಗಳು ಪ್ರದರ್ಶನವಾದಾಗ, ಮೊದಲನೇದಾಗಿ ಇವತ್ತು ಕರೋನದ ಪರಿಣಾಮ ಮಾನಸಿಕವಾಗಿ ಪ್ರೇಕ್ಷಕರ ಮೇಲೆ ಎಂಥ ಒಂದು ಗಾಂಭೀರ್ಯವಾದ ಎಫೆಕ್ಟ್ ಆಗಿದೆ ಅಂದರೆ, ಲಾಕ್ಡೌನ್ ಓಪನ್ ಆದ ತಕ್ಷಣವೇ ಜನಕ್ಕೆ ಸ್ವತಂತ್ರ ಕೊಟ್ಟರು ಹೊರಗಡೆ ಹೋಗೋಕ್ಕೆ, ಅವನ ಸುಪ್ತ ಮನಸ್ಸಿನಲ್ಲಿ ತುಂಬ ಕಾನ್ಷಿಯಸ್ ಆಗಿರ್ತಾನೆ. ಎಲ್ಲೋ ಕರೋನಾ ಇದೆ ನನ್ನ ಸುತ್ತಮುತ್ತ, ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ನಾನು ಗುಂಪುಗಳಲ್ಲಿ ಹೋಗಿ ಸೇರ್ಕೊಬಾರ್ದು ಅನ್ನುವುದು ಅವನ ಸುಪ್ತ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿದೆ. ಈ ಕನ್ನಡ ಚಲನಚಿತ್ರ ಪ್ರೇಕ್ಷಕರು ಏನಿದ್ದಾರೆ, ಅಥವಾ ಚಿತ್ರರಂಗ ಚಿತ್ರ ಪ್ರೇಕ್ಷಕರೇ ಏನಿದ್ದಾರೆ, ಇವರುಗಳು ಏಕದಮ್ಮು ಥಿಯೇಟ್ರ್ಗಳಿಗೆ ಬಂದು ಕ್ಯೂನಲ್ಲಿ ನಿಂತು ಅಥವಾ ಬುಕಿಂಗ್ಸ್ ಮಾಡಿಕೊಂಡು ಆನ್ಲೈನಲ್ಲಿ ದಿಢೀರಂತ ಬರ್ತಾರೆ, ಹೌಸ್ಫುಲ್ ಆಗತ್ತೆ ಅಂತ ಕಲ್ಪನೆ ದಯವಿಟ್ಟು ಯಾರೂ ಇಟ್ಕೊಬೇಡಿ. ಒಂದು ಅಂದಾಜಿನ ಪ್ರಕಾರ ಕನ್ನಡ ಚಲನಚಿತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳೋ ಹಾಗಿದ್ರೆ, ಸ್ಟಾರ್ ಫಿಲಮ್ಸ್ಗಳಿಗೂ ಸಹ ಓಪನಿಂಗ್ ಸಿಗೋದು ಕಷ್ಟವಾಗಿರುತ್ತೆ. ಇನ್ನು ಸ್ಟಾರ್ ಅಲ್ಲದ ಸಿನಿಮಾಗಳು, ಅವು ಉತ್ತಮ ಚಿತ್ರಗಳು ಅಂತ ಪ್ರೂವ್ ಮಾಡ್ಕೊಳೋದಕ್ಕೆ ಪಾಪ ಅವಕ್ಕೆ ಕನಿಷ್ಠ 1 ವಾರ 2 ವಾರ ಬೇಕಾಗತ್ತೆ. ಆ 2 ವಾರದಲ್ಲಿ ಖಂಡಿತ ಸಿನಿಮಾಕ್ಕೆ ಅಂತ ಬರುವಂತ ಪ್ರೇಕ್ಷಕರು ಒಂದು ಅಂದಾಜಿನ ಪ್ರಕಾರ ಮುಂಚೆ ಬರೋದಕ್ಕಿಂತ 80% ಕಮ್ಮಿ ಆಗ್ತಾರೆ. ಅಂದರೆ ಏನು, ಕರೋನಾಗಿಂತ ಮುಂಚಿತವಾಗಿ ಕನ್ನಡ ಪ್ರೇಕ್ಷಕರ ಒಲವು ಬರ್ತಾ ಇತ್ತು ಕನ್ನಡ ಚಿತ್ರರಂಗದ ಮೇಲೆ, ಒಳ್ಳೊಳ್ಳೆ ಫಿಲಮ್ ಬರ್ತಾ ಇದೆ, ನಾವು ಕನ್ನಡ ಫಿಲಮನ್ನು ಬೆಳೀತಾ ಇದೆ ಅಂತ ಅಂದ್ಕೊಂಡಿದ್ದು ಚಿತ್ರರಂಗದವರು. ಅಂಥ ಪರಿಸ್ಥಿತಿನ ತಲುಪೋದಕ್ಕೆ ದಿಢೀರಂತ ಸಾಧ್ಯವಿಲ್ಲ. ಕನಿಷ್ಠ ಅಂಥ ಪ್ರೇಕ್ಷಕರು, ಅಂದರೆ ಸಿನಿಮಾಕ್ಕೆ ಬರೋವಂಥ ಪ್ರೇಕ್ಷಕರು, ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಅಂತ ಬರೋ ಪ್ರೇಕ್ಷಕರು, ನೀವು ಈ ವರ್ಷದ ಅಂತ್ಯದವರೆಗೂ ಕಾಣ್ತೀರಾ ಅನ್ನೋದು ಒಂದು ಅಂದಾಜಿನ ಅಭಿಪ್ರಾಯಗಳು. ಎರಡನೆಯದಾಗಿ, ಈ ಕರೋನಾದ ಒಂದು ಪರಿಣಾಮ ಚಿತ್ರ ನಿರ್ಮಾಣದ ಮೇಲೆ ಯಾವ ರೀತಿ ಆಯಿತು ಅಂದರೆ, ಎಲ್ಲ ಅಂದರೆ ಕಾರ್ಮಿಕರನ್ನ ಕಲಾವಿದರನ್ನ ಪೋಷಿಸುವಂಥ ಯಾರು ಮೂಲ ಇದ್ದಾನೆ ಚಲನಚಿತ್ರ ನಿರ್ಮಾಪಕ ಅಂತ ಹೇಳಿ, ಅವನೇ ಅವನ ಮೇಂಟೆನೆನ್ಸ್ ಮಾಡ್ಕೊಳೋದು ಹೇಗೆ ಅನ್ನೋದೊಂದು ಪ್ರಶ್ನೆ ಬಂದು, ತನ್ನ ಸಂಘಗಳ ಮೂಲಕವಾಗಿ ಧನ ಸಹಾಯವನ್ನು ಪಡೆದುಕೊಳ್ಳುವಂಥ ಪರಿಸ್ಥಿತಿಗೆ ಇಳಿದಿದ್ದಾರೆ. ಎಲ್ಲರಿಗೂ ಅಂತ ಪರಿಸ್ಥಿತಿ ಇಲ್ಲ. ದೊಡ್ಡ ದೊಡ್ಡ ನಿರ್ಮಾಪಕರುಗಳಿಗೆ, ಇವಾಗ ಹೇಳಬೇಕು ಅಂತ ಹೇಳಿದ್ರೆ ರಾಕ್ಲೈನ್ ವೆಂಕಟೇಶ್ ಅಂತ ನಿರ್ಮಾಪಕರಿಗೆ, ಅಥವಾ ವಜ್ರೇಶ್ವರಿ ಫಿಲಮ್ಸ್ ಅಂತ ನಿರ್ಮಾಪಕರಿಗೆ, ಇಂಥ ದೊಡ್ಡ ದೊಡ್ಡ ಚಲನಚಿತ್ರ ನಿರ್ಮಾಪಕರುಗಳಿಗೆ
ನಿರ್ಮಾಣದ್ದು ಅಂಥ ಬಿಸಿ ತಟ್ಟಲಾರದು. ಆದರೆ ಬರ್ತಾ ಇರೋ ಒಂದು ವರ್ಷಕ್ಕೆ ಬರ್ತಾ ಇರೋವಂಥ 200-250 ಚಲನಚಿತ್ರದ ನಿರ್ಮಾಪಕರುಗಳನ್ನು ನಾವು ಗಮನಿಸಿದಾಗ, ದೊಡ್ಡ ದೊಡ್ಡ ಚಲನಚಿತ್ರ ಅಂತ ನಿರ್ಮಾಣ ಆಗ್ತಾ ಇರೋದು 10-15 ಅಷ್ಟೇ. ಇದುವರೆಗೆ ಕೋಟಿ ಕೋಟಿಗಳಿಂದ ಹಿಡಿದು ಕೋಟಿಗಳಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಾದರೆ ಕೆಲವು ಚಲನಚಿತ್ರ ನಿರ್ಮಾಣಗಳು 70-80 ಲಕ್ಷ ಅಬ್ಬಪ್ಪ ಅಂದರೆ 2-2.5 ಕೋಟಿ ಒಳಗಡೆಗೆ ಆಗುವಂಥ ಈ ಸಣ್ಣ ಚಲನಚಿತ್ರಗಳ ನಿರ್ಮಾಪಕರ ಗೋಳು ಮಾತ್ರ ಅದನ್ನು ಒಂದು ಕಲ್ಪನೆ ಮಾಡ್ಕೊಳಕ್ಕೂ ಆಗೋದಿಲ್ಲ. ಯಾಕೆಂದರೆ ಒಬ್ಬೊಬ್ಬ ನಿರ್ಮಾಪಕರಿಗೆ ಒಂದೊಂದು ಕಥೆ, ಅವನು ಹಣದ ಮೂಲಗಳೇ ಬೇರೆ ಬೇರೆ ಆಗಿರುತ್ತೆ. ಅಂಥ ನಿರ್ಮಾಣ ಸಂಸ್ಥೆಗಳು ಬಹಳ ತೊಂದರೆಗೆ ಈಡಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗಲೇ ಇವಾಗ ಇಂಥ ನಿರ್ಮಾಪಕರಿಗೂ ಕನ್ನಡ ಚಲನಚಿತ್ರ ನಿರ್ಮಾಪಕರು ಅವರ ಸಂಸ್ಥೆಯಿಂದ ಧನ ಸಹಾಯ ಪಡೆದಿರುವಂಥ ವಿಷಯ ಇವಾಗ ಬಹಿರಂಗವಾಗಿಬಿಟ್ಟಿದೆ. ಎಲ್ಲ ಮೀಡಿಯಾಗಳಲ್ಲಿ ಬಂದಿದೆ, ಪೇಪರ್ಗಳಲ್ಲಿ ಬಂದಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದೆ. ಇದರ ಪರಿಣಾಮ ಏನಾಗತ್ತೆ ಅಂತ ಹೇಳಿದ್ರೆ, ಈ ಚಲನಚಿತ್ರ ನಿರ್ಮಾಪಕರಿಗೆ ಫೈನಾನ್ಸ್ ಮಾಡುವಂಥ ಫೈನಾನ್ಷಿಯರ್ಸು ಖಂಡಿತ ಒಂದು ಹೆಜ್ಜೆ ಹಿಂದೆ ಹಾಕ್ತಾರೆ, ಇಲ್ಲ ಹೆಜ್ಜೆ ಮುಂದಿಡೋದಕ್ಕೆ ಹೆದರುತ್ತಾರೆ. ಸೊ ಯಾವಾಗ ಸೋರ್ಸ್ ಆಫ್ ಪ್ರೊಡಕ್ಷನ್ ಆಫ್ ಫಿಲಮ್ಸ್ ಬರೋದೇ ಕಷ್ಟ ಆಯಿತು, ಚಿತ್ರ ನಿರ್ಮಾಣ ಹೇಗಾಗತ್ತೆ? ಸೊ ಖಂಡಿತ ಮುಂಚಿನ ವರ್ಷಗಳಲ್ಲಿ 18-19 ವರ್ಷಗಳಲ್ಲಿ ನಾವು ಕಂಡಂಥ ಪ್ರೊಡಕ್ಷನ್ ಆಫ್ ಫಿಲಮ್ಸ್ ಏನಿದೆ ಕ್ವಾಂಟಿಟಿ, ಆ ಕ್ವಾಂಟಿಟಿ ತಗ್ಗತ್ತೆ ಅನ್ನೋದು ಒಂದು ಮೂಲದ ಪ್ರಕಾರ ಬಂದಿರುವಂಥ ಅಂಕಿ ಅಂಶಗಳು ನನ್ನ ಬಳಿ. ಯಾವ ರೀತಿ ಅಂಕಿ ಅಂಶಗಳು ಬಂದಿದೆ ಅಂತ ಹೇಳಿದ್ರೆ, ವರ್ಷಕ್ಕೆ ಅಬ್ಬಬ್ಬ ಅಂತ ಹೇಳಿದ್ರೆ 50 ಚಲನಚಿತ್ರಗಳು ರಿಲೀಸ್ ಆಗೋದು ಕಷ್ಟ ಕನ್ನಡದು. ಹಾಗೂ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ, ಹಿಂದೆ ನಿರ್ಮಾಣ ಮಾಡಿ ರಿಲೀಸ್ ಆಗದೇ ಇರೋ ಪಿಕ್ಚರ್ಗಳು ಇವಾಗ ಬೆಳಕಿಗೆ ಬರೋಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾದರೆ ಇಂಥ ಚಲನಚಿತ್ರಗಳಿಗೆ ಥಿಯೇಟರ್ಗಳ ಅವೈಲಬಿಲಿಟಿ ಹೇಗಿದೆ ಅಂತ ಯೋಚನೆ ಮಾಡೋಣ. ಇವಾಗ ಥಿಯೇಟರ್ ಅವರು ರೆಂಟ್ ಮೇಲೇ ಬಿಡ್ತಾ ಇದ್ದಿದ್ದು, ರೆಂಟ್ ಮೇಲೆ ಅಲ್ಲ, ರೆಂಟ್ ಇಸ್ಕೊಂಡು ಅಡ್ವಾನ್ಸ್ ಮುಂಚಿತವಾಗಿ ಕೊಟ್ಟು ಬಿಡಬೇಕು, ರೆಂಟು ಇಸ್ಕೊಂಡು ಆತ ಚಿತ್ರಗಳನ್ನ ಬಿಡುಗಡೆ ಮಾಡ್ತಿದ್ದ. ಅವನಿಗೆ ಮೊದಲನೇ ಶೋನಲ್ಲಿ ಜನ ಬರದೇ ಇದ್ದಾಗ ಎತ್ತಂಗಡಿ ಮಾಡಿಬಿಡ್ತಿದ್ದ, ಅಯ್ಯೋ ಆ ಕಡೆಗೆ ನನ್ನ ಇದು ಹೋಗುತ್ತೆ ಅಲ್ಲೂ ಹೋಗುತ್ತೆ ಅಂತ ಹೇಳಿ. ಒಂದು ದಿವಸ, ಎರಡು ದಿವಸ, ಒಂದು ಶೋ, ವಾಂಟ್ ಆಫ್ ಆಡಿಯನ್ಸ್. ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೂ ಆಗಿದೆ ರೀ ಇದು, ನಾನು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಆತ ಒಂದು ಸೂಪರ್ ಸ್ಟಾರ್ ಫಿಲಮ್ಮು, ನಾನು ಒಂದು ಚಿತ್ರದ ಚಿತ್ರೀಕರಣದಲ್ಲಿ ಇದ್ದೆ. ನನ್ನ ಸ್ನೇಹಿತ ಗುರುರಾಜ್ ರಾತ್ರಿ ನಾವೆಲ್ಲ ಇದೊಂದು ಅಳ್ದಾಗ ಕೂತ್ಕೊಂಡ್ರು, ಯಾಕೆ ಸರ್ ಅಂದೆ, ಸರ್ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದ್ದೀವಿ, ಆದರೆ ಇವತ್ತು ನಾನು ಒಂದು ಚಿತ್ರಕ್ಕೆ ಹೋಗಿದ್ದೆ ಸರ್, ಸೂಪರ್ ಸ್ಟಾರ್ ಪಿಕ್ಚರು, ಥಿಯೇಟ್ರಿಗೆ ಹೋದರೆ ಬಾಲ್ಕನಿನಲ್ಲಿ ನಾನು ಒಬ್ಬನೇನೆ, ಕೆಳಗಡೆಗೆ ಒಂದು 3 ಜನ ಇದ್ರು ಸರ್, ಇದು ಮ್ಯಾಟ್ನಿಗೆ ನಾನು ಹೋಗ್ಬಿಟ್ಟು ಬಂದೆ ಇವತ್ತು ಅಂತ ಹೇಳಿ ಗಳಗಳ ಅಂತ ಹತ್ಕೊಂಡ್ರು. ಎಲ್ಲೋ ಒಂದೆರಡು ದಿವಸ ಅಥವಾ ಒಂದು ವಾರ ಒಂದು ಅಭಿಮಾನಿ ಸಮೂಹಗಳಿಂದ ನಡೆದಿದ್ದ ಮಾತ್ರಕ್ಕೆ ಆ ಚಿತ್ರಗಳು ಯಶಸ್ಸನ್ನು ಕಾಣೋದಿಲ್ಲ. ನಿಜವಾಗ್ಲೂ ಆ ಚಿತ್ರದಲ್ಲಿ ಹೂರ್ಣವಿದ್ದಾಗ ಈ ಅಭಿಮಾನಿಗಳದು ಜೊತೆಗೆ ಸಾಮಾನ್ಯ ಪ್ರೇಕ್ಷಕರನ್ನು ನೋಡಿಕೊಂಡು ಆವಾಗ ಒಂದು ಅಟ್ರಾಕ್ಷನ್ ಮೇಲೆ ಸಕ್ಸಸ್ ಆಗ್ತಾ ಇದ್ದಿದ್ದು ಇದು ಒಂದು ಸೂತ್ರವಾಗಿತ್ತು. ಆದರೆ ಇವತ್ತು ಸ್ಟಾರ್ ಚಿತ್ರಗಳಿಗೇನೆ ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರು ದಿಢೀರಂತ ಬರ್ತಾರೆ ಅನ್ನೋ ಒಂದು ಅನುಮಾನ ಇದೆ. ಎಲ್ಲರನ್ನು ತಡೆದು
ಥಿಯೇಟ್ರಿಗೆ ಜನ ಭಯ ಬಿಟ್ಟು ಬರ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ ದೊಡ್ಡ ಚಲನಚಿತ್ರಗಳು ಬರುತ್ತೆ ಅನ್ನೋದು ಒಂದು ಭಾಗದ ಅಂಬೋಡ. ಇವಾಗ ಮತ್ತೆ ಥಿಯೇಟ್ರ್ ವಿಷಯಕ್ಕೆ ಬರೋಣ. ಥಿಯೇಟ್ರ್ ಅವ್ರು ಏನು ಮಾಡ್ತಾರೆ, ದೊಡ್ಡ ಚಿತ್ರಗಳಿಲ್ಲ, ಸಣ್ಣ ಪುಟ್ಟ ಚಿತ್ರಗಳು ನಡೆಯೋದಿಲ್ಲ, ಪರಭಾಷೆಯ ಚಿತ್ರಗಳಿಗೆ ಹೋದರೆ ಅಲ್ಲೂ ಇದೇ ಆಗಿರುತ್ತೆ. ಇವಾಗ ಪರಭಾಷೆ ಚಿತ್ರರಂಗ ಕನ್ನಡ ಚಿತ್ರರಂಗ ಏನು ಬೇರೇನಿರಲ್ಲ, ಅಲ್ಲೊಂದು 500 ಪಿಕ್ಚರು ರಿಲೀಸ್ ಆದರೆ ಇಲ್ಲಿ ಬರೋದೆಲ್ಲ ಒಂದು 50 ಪಿಕ್ಚರ್ ಅಷ್ಟೇ, ಇನ್ನೂ ಅಲ್ಲೇ ಉಳಿದಿದ್ದು ಮಟಾಶ್ ಆಗಿರುತ್ತೆ. ಆದರೂ ಅಂಥ ಚಿತ್ರಗಳನ್ನು ಹಾಕ್ಕೊಂಡು ಇವರು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ರು ಖಂಡಿತ ಸುಳ್ಳು. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಹಳೆ ಚಿತ್ರಗಳು ಯಶಸ್ಸಾದಂಥ ಚಿತ್ರಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಬರಬಹುದು. ಅವು ಚಿನ್ನ ಯಾವತ್ತಿದ್ರು ಚಿನ್ನ ಅಂತಾರಲ್ಲ ಹಾಗೆ, ಅದು ಟಿ ವಿಗೆ ಬಂದಿರಲಿ, ನೆಟ್ಫ್ಲಿಕ್ಸ್ ಬಂದಿರಲಿ, ಅಮೆಝಾನಿಗೆ ಬಂದಿರಲಿ, ಅವುಗಳನ್ನು ಹಾಕಿ ಅಟ್ಲೀಸ್ಟ್ ಒಂದಿಷ್ಟು ಜನ ದೊಡ್ಡದಾಗಿ ನೋಡೋಕ್ಕೆ ಬರ್ತಾರೆ ಅನ್ನೋ ಒಂದು ವಿಷಯದಲ್ಲಿ ಕೆಲವು ಥಿಯೇಟ್ರ್ಗಳು ಪ್ರಯತ್ನವನ್ನು ಮಾಡೋ ಅಂಥ ಲಕ್ಷಣಗಳು ಇದೆ ಅನ್ನೋದು ಮತ್ತೊಂದು ಅಂಬೋಣ. ಆದರೆ ವಾಸ್ತವಿಕತೆ ಯಾರಿಗೂ ಗೊತ್ತಿಲ್ಲ. ಪರಿಣಾಮ ನನ್ನ ದೃಷ್ಟಿನಲ್ಲಿ ಕನ್ನಡ ಚಲನಚಿತ್ರರಂಗದವರು ಒಂದು ಹೇಳ್ತಾರಲ್ಲ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿ, ಆ ಥಿಯರಿ ಮೇಲೆ ಈವಾಗ ಬಂದಿರೋ ಸಂದರ್ಭವನ್ನು ಸದುಪಯೋಗಿಸ್ಕೊಬೇಕಾಗತ್ತೆ ಮುಂದೆ. ಅಂದರೆ ಒಂದು ಈ ಲಾಕ್ಡೌನ್ ಓಪನ್ ಆದಮೇಲೆ ಯಾವ ರೀತಿ ಎಲ್ಲ ಚಲನಚಿತ್ರ ನಿರ್ಮಾಪಕ ಸಂಘದವರು ನಿರ್ಮಾಪಕರು ಒಟ್ಟುಗೂಡಿ ಹೇಗೆ ಹಂತ ಹಂತವಾಗಿ ಪ್ರೇಕ್ಷಕರನ್ನ ತನ್ನತ್ರ ಎಳ್ಕೊಬೇಕು, ಅದಕ್ಕೆ ಇಡೀ ಚಲನಚಿತ್ರ ಕುಟುಂಬ, ನಾನು ಹೇಳ್ತಾ ಇರೋದು ಬರೀ ನಿರ್ಮಾಪಕರಲ್ಲ, ನಿರ್ಮಾಪಕರು, ನಿರ್ದೇಶಕರು, ನಟರು, ಈ ಒಂದು ಸ್ಟಾರ್ಸ್ಗಳು ಕೈಗೂಡಿಸ್ಬೇಕಾಗತ್ತೆ. ಒಂದು ಸಣ್ಣ ಚಲನಚಿತ್ರಕ್ಕೂ ಸಹ ಸ್ಟಾರ್ಸ್ಗಳು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಾಗತ್ತೆ. ನಾನು ಸುಮಾರಷ್ಟು ನೋಡ್ತಾ ಇದ್ದೀನಿ, ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ಸ್ಟಾರು, ಯಶ್ ಅಂತ ಒಬ್ಬ ಸ್ಟಾರು, ದರ್ಶನ್ನು, ಸುದೀಪು, ಇವರುಗಳೆಲ್ಲ ಏನು ದ ಟಾಪ್ ಮೋಸ್ಟ್ ಸ್ಟಾರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತಿದ್ದಾರೆ. ಪಾಪ ಹೊಸಬರು ಚಲನಚಿತ್ರಗಳಿಗೆ ಬರ್ತಾರೆ ಸಾಂಗ್ ರೆಕಾರ್ಡಿಂಗಿಗೆ, ಐ ಮೀನ್ ಸಾಂಗ್ಸ್ ರಿಲೀಸ್ ಆಗೋಕ್ಕೆ, ಟ್ರೈಲರ್ಸ್ ರಿಲೀಸ್ ಆಗೋಕ್ಕೆ ಯಾಕೆ ಬರ್ತಾರೆ? ಅವರಿಗೆ ಅವರ ಚಿತ್ರವನ್ನೇ ಬೆಳೆಸಬೇಕು ಅನ್ನೋ ಉದ್ದೇಶ ಇಲ್ಲ. ಚಿತ್ರರಂಗ ಕನ್ನಡ ಪ್ರೇಕ್ಷಕರನ್ನ ಬೆಳೆಸಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೊಸಬರಿಗೂ ಸಹ ಎನ್ಕರೇಜ್ ಮಾಡಿದಂಥ ಬಹಳ, ದಿಸ್ ಇಸ್ ಎ ವೆರಿ ಗುಡ್, ಅದನ್ನೇ ಕನ್ನಡತನ ಅಂತ ಹೇಳೋದು, ಅದು ನಮ್ಮ ಸ್ಟಾರ್ಸ್ಗಳಿಗೆ ಇದೆ. ಅಂಥ ಸ್ಟಾರ್ಸ್ಗಳು ಈಗ ಮುಂಚೂಣಿಯಲ್ಲಿ ಬಂದು ಈ ಏನು ಹೆದರಿ ಕೂತಿದ್ದಾರೆ ಕರೋನಾ ಅಂತ ಹೇಳಿ ಪ್ರೇಕ್ಷಕರನ್ನು ಒಂದು ಆಕರ್ಷಣೆ ಮಾಡಿಕೊಂಡು ಥಿಯೇಟರ್ ಹತ್ರ ತಗೊಂಡು ಕರ್ಕೊಂಬರಬೇಕು. ಹಾಗೆ ಚಿತ್ರರಂಗದವರು, ಐ ಮೀನ್ ಥಿಯೇಟರ್ ಅವರು ಸಹ ಮಲ್ಟಿಪ್ಲೆಕ್ಸ್ ಅನ್ನೋ ಬಿಡಿ, ಅವರಿಗೆ ಏನು ಹೈಜಿನಿಕ್ ಆಗಿರಬೇಕು ಅಂತ ಏನು ಹೇಳ್ಕೊಡೋದು ಬೇಕಾಗಿಲ್ಲ, ಅವ್ರು ಮಾಡ್ತಾರೆ. ಆದರೆ ಈ ಸಿಂಗಲ್ ಸ್ಕ್ರೀನ್ಗಳಿದೆಯಲ್ಲ, ದಯವಿಟ್ಟು ಇವತ್ತೂ ಹೋಗಿ ತ್ರಿವೇಣಿ ಟಾಕಿಸಿ ಹೋಗಿ, ಅಪರ್ಣಾ ಟಾಕಿಸಿ ಹೋಗಿ, ಸ್ಟೇಟ್ಸ್ ಹೋಗಿ, ಯಾವುದೇ ಇದ್ರ ಸಿಂಗಲ್ ಸ್ಕ್ರೀನ್ಗಳಿದೆ, ಅವರು ಹೈಜಿನಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ಅವರ ವ್ಯವಸ್ಥೆಗಳಲ್ಲಿ ಸುಧಾರಣೆ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸಿಂಗಲ್ ಸ್ಕ್ರೀನ್ ಹತ್ರ ತಿರುಗಿ ನೋಡುವುದೇ ಇಲ್ಲ ಪ್ರೇಕ್ಷಕನು. ಯಾಕೆಂದರೆ ಬಡ ಪ್ರೇಕ್ಷಕನಿಗೆ ಅದೊಂದು, ಮಧ್ಯಮ ವರ್ಗದ ಪ್ರೇಕ್ಷಕನಿಗೆ ಹೆದರಿಕೆ ಇದೆ. ಅಂಥವರಿಗೆ ಹೆದರಿಕೆ ಇರೋದ್ರೆ ಸಿಂಗಲ್ ಸ್ಕ್ರೀನಿಗೆ ಬರೋದಕ್ಕೇ ಹೆದರಿಕೆ ಇರೋದು, ಜೀವದ ಭಯ ಹೆಚ್ಚು ಅವರಿಗೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಬೇಡಪ್ಪ ಬಡವ ಮಡದಂಗಿರು ಅಂತ ಇರ್ತಾರೆ. ಇನ್ನು ಮಲ್ಟಿಪ್ಲೆಕ್ಸಿಗೆ ಬರುವಂಥ ಪ್ರೇಕ್ಷಕರು ಈಗ ಬೇಡ, ಒಂದು 6 ತಿಂಗಳು ನೋಡೋಣ, ಕರೋನಾ ಮತ್ತೆ ಏನಾದರೂ ಬಂದುಬಿಟ್ರೆ ಎಲ್ಲವನ್ನೂ ನೋಡ್ಕೊಂಡು ಸೇಫ್ ಆಗಿ ಆಮೇಲೆ ಬರೋಣ ಅನ್ನೋ ಒಂದು ಅಭಿಪ್ರಾಯನ ಹೊಂದಿರ್ತಾರೆ. ಅದರಿಂದ ಈ ಕರೋನಾ ಅನ್ನೋ ಒಂದು ಏನು ಮಾರಿ ರೂಪದಲ್ಲಿ ಬಂದಿದೆ ಇದು, ಈಗಾಗಲೇ ಇದು
ಚಿತ್ರರಂಗದ ಮೇಲೆ, ಅದರಲ್ಲೂ ಕನ್ನಡ ಚಿತ್ರರಂಗದ ಮೇಲೆ ಬಹಳಷ್ಟು ಏಟು ಹೊಡೆದಿದೆ. ಈ ಏಟಿಂದ ನಾವು ಕೆಲವೊಂದು ಪಾಠವನ್ನು ಕಲಿಬೇಕಾಗತ್ತೆ. 300 ಚಿತ್ರಗಳ ನಿರ್ಮಾಣ ಮಾಡಿ 200-250 ಸಿನಿಮಾ ರಿಲೀಸ್ ಮಾಡಿದ್ರೆ 365 ದಿವಸದಲ್ಲಿ 250 ಸಿನಿಮಾಗೆ ಒಬ್ಬ ಮಧ್ಯಮ ವರ್ಗ ಪ್ರೇಕ್ಷಕ ಎಷ್ಟು ಸಿನಿಮಾಗಳನ್ನು ನೋಡ್ಬೋದು ಅನ್ನೋ ಒಂದು ಅಂದಾಜಿಲ್ದೇನೆ ಏನಾದರೂ ಸರಿ ನನ್ನ ಸಿನಿಮಾ ಇದೆ ರಿಲೀಸ್ ಆಗಿಬಿಡುತ್ತೆ. ಹಿಂದೆ ಒಂದು ಇದಿತ್ತು, ಎಲ್ಲ ಹೇಳೋರು, ರೀ ನಿಮ್ಮ ಸಿನಿಮಾ ಚೆನ್ನಾಗಿದ್ದರೆ ಪ್ರೇಕ್ಷಕ ಗ್ಯಾರಂಟಿ ಬರ್ತಾನೆ ಅಂತ ಹೇಳಿ. ಆದರೆ ಇವತ್ತು ಹಾಗಲ್ಲ, ನಿಮ್ಮ ಪಿಕ್ಚರ್ ಚೆನ್ನಾಗಿದ್ರು ಸಹ ಪ್ರೇಕ್ಷಕನೂನ್ನ ಬರ್ತಾನಂತ ಗ್ಯಾರಂಟಿ ಇಲ್ಲ. ಅವನನ್ನು ಬರ್ಸೋದಕ್ಕೆ ನೀವು ಕೆಲವಷ್ಟು ವಿಧಾನಗಳನ್ನು ಬಳಸಬೇಕಾಗತ್ತೆ. ಅದರಿಂದ ಬಹಳಷ್ಟು ಯೋಚನೆ ಮಾಡುವಂಥ ಕಾಲ ಇದೆ. ಈ ಏನು ಕೊರೋನಾ ಎಫೆಕ್ಟಿಂದ ಹೊರಗೆ ಬಂದ ನಂತರವೂ ಸಹ ಚಿತ್ರರಂಗ ಏಕ್ದಮ್ ಸುಧಾರಿಸ್ಕೊಳ್ಳೋದಿಲ್ಲ, ಆದರೆ ನಿಧಾನವಾಗಿ ಸುಧಾರಿಸಿಕೊಳ್ಳುವ ಈ ಅವಧಿಯಲ್ಲಿ ಚಿತ್ರರಂಗಗಳ ಬಿಡುಗಡೆಗೆ ಒಂದು ಅಂಕುಶವನ್ನು ತಾವೇ ಹಾಕಿಕೊಂಡು ಚಿತ್ರಗಳನ್ನು ಬಿಡುಗಡೆ ಮಾಡಿದ್ರೆ ಖಂಡಿತ ನೀವು ಮುಂಚೆ ನೋಡ್ತಾ ಇದ್ರಲ್ಲ ಕನ್ನಡ ಚಿತ್ರರಂಗ ಅಂದರೆ ಜನ ನುಗ್ಗಿ ಬರೋರಲ್ಲ, ಆ ಥರ ಕಾಲ ಮತ್ತೆ ಬರುತ್ತೆ. ಆ ಆಶಯನ್ನು ನಾವು ಇಟ್ಕೊಬೇಕು. ಆ ಆಶಯವನ್ನು ಸಕ್ಸಸ್ ಮಾಡೋದಕ್ಕೆ ಇಲ್ಲಿಂದ ಯಾವ ರೀತಿ ನಾವು ಈ ಆಫ್ಟರ್ ಕರೋನಾ ನಾವು ಕರೋನಿಂದ ಆಗಿರೋ ಎಫೆಕ್ಟಿಂದ ಹೊರಗಡೆ ಬರಬೇಕು ಅನ್ನೋದನ್ನು ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ ಡಿಸ್ಟ್ರಿಬ್ಯೂಟರ್ಸು, ಪ್ರೊಡ್ಯೂಸರ್ಸು, ಕಲಾವಿದರು, ಹಾಲ್, ಇವಾಗ ಒಟ್ಟು ಕುಟುಂಬದ ಸಮಸ್ಯೆ ಇದು, ಹಲವಾರು ಕುಟುಂಬಗಳ ಜೀವನದ ಪ್ರಶ್ನೆ ಇದೆ ಇಲ್ಲಿ. ಒಬ್ಬ ಸ್ಟಾರಿನ ಪ್ರಶ್ನೆ ಇಲ್ಲ, ಬರೀ ಒಬ್ಬ ಕೂಲಿ ಕಾರ್ಮಿಕನ ಪ್ರಶ್ನೆ ಇಲ್ಲ, ಎಲ್ಲ ಕುಟುಂಬಗಳ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿದೆ ಚಿತ್ರರಂಗ ಅನ್ನೋದು. ಒಂದು ಕುಟುಂಬ ಎಲ್ಲರೂ ಸೇರಿಕೊಂಡು ಆ ಮಂಡಳಿ ಈ ಮಂಡಳಿ ಆ ಸಂಘ ಈ ಸಂಘ ಅನ್ನೋ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ನ ಬಿಟ್ಟು ಒಗ್ಗಟ್ಟಾಗಿ ಇದಕ್ಕೊಂದು ನಿಯಂತ್ರಣವನ್ನು ಹೇರಿಕೊಂಡು ಕನ್ನಡ ಚಲನಚಿತ್ರಗಳ ನಿರ್ಮಾಣವನ್ನು ನಿಧಾನಕ್ಕೆ ಮುಂದುವರಿಸಿಕೊಂಡು ಬಿಡುಗಡೆಯನ್ನು ಲೆಕ್ಕಾಚಾರ ಹಾಕ್ಕೊಂಡು ಮಾಡಿದ್ರೆ ಇದು ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಆಗತ್ತೆ. ಅದರಿಂದ ಗೆಳೆಯರೇ, ಕನ್ನಡ ಚಲನಚಿತ್ರಗಳು ಬೆಳೀಬೇಕು ಅಂತ ಹೇಳಿದ್ರೆ ಈಗ ಈ ಬರೀ ಚಿತ್ರರಂಗದ ಕುಟುಂಬ ಒಂದೇ ಇದೆ ಸಾಕು, ಇದರಿಗಿಂತ ಹೆಚ್ಚಿನ ಶಕ್ತಿ ಅಂತ ಹೇಳಿದ್ರೆ ಕನ್ನಡ ಪ್ರೇಕ್ಷಕರ ಶಕ್ತಿ. ಆ ಕನ್ನಡ ಪ್ರೇಕ್ಷಕ ಇವಾಗ ಮಾನಸಿಕವಾಗಿ ತಯಾರಾಗ್ತಾ ಹೋಗಬೇಕು. ಈ ಕರೋನಾ ಅನ್ನೋದು ಒಂದು ವೈಜ್ಞಾನಿಕವಾಗಿ ಒಂದನ್ನ ನಿಯಂತ್ರಣ ಆಗೇ ಆಗತ್ತೆ. ಆಗ ನೀವು ಬರುವಾಗ ಮತ್ತೆ ಬರುವಾಗ ಫ್ರೆಶ್ ಆಗಿ ಬನ್ನಿ. ಇವಾಗ ಎಷ್ಟೋ ಬಿದ್ದು ಹೋದ ಕನ್ನಡ ಚಲನಚಿತ್ರಗಳನ್ನು ನೀವು ಅಮೆಝಾನಲ್ಲಿ ನೋಡಿದ್ದೀರಾ? ದಿಯಾ ಚಿತ್ರವನ್ನು ಎಷ್ಟು ಜನ ಇವಾಗ ನೋಡ್ತಾ ಇದ್ದೀರಾ? ಲವ್ ಮಾಕ್ಟೇಲ್ನ ಎಷ್ಟು ಜನ ನೋಡಿದ್ದೀರಾ? ಸುಮಾರಷ್ಟು ಜನಕ್ಕೆ ಆ ಪಿಕ್ಚರ್ಗಳು ಹಿಡಿಸಿದೆ. ಹಾಗೆಯೇ ಬೇರೆ ಬೇರೆ ಚಿತ್ರಗಳನ್ನು ನೋಡಿ, ಅಮೆಝಾನಲ್ಲೇ ನೋಡಿ, ಇವ ರಿಲೀಸ್ ಆಗಿದ್ದ ಪಿಕ್ಚರ್ಗಳನ್ನು ನೋಡಿ. ನೋಡ್ತಾ ನೋಡ್ತಾ ನಿಮಗೆ ಹೋಗಿ ಗೊತ್ತಾಗತ್ತೆ ನೀವು ಎಂತೆಂಥ ಒಳ್ಳೆ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಮಾಡಲಿಲ್ಲ, ಮಾಡೋಕ್ಯಾಕಾಗಲಿಲ್ಲ ಅನ್ನೋದು ಯೋಚನೆ ಬರುತ್ತೆ ನಿಮಗೆ. ಸೊ ಕನ್ನಡ ಚಿತ್ರದ ಸ್ಟಫ್ ಏನಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಇವತ್ತು ಏನು ಕನ್ನಡ ಚಿತ್ರಗಳು ಥಿಯೇಟ್ರಲ್ಲಿ ನಡೆದಿದೆ, ಒಂದು ದಿವಸ, ಎರಡು ದಿವಸ, ಒಂದು ವಾರಕ್ಕೆ ಬಿದ್ದು ಹೋದ ಚಿತ್ರಗಳು ಅಮೆಝಾನಲ್ಲಿ ನಾನು ನೋಡ್ತಾ ಇದ್ದೀನಿ. ಆ ಚಿತ್ರಗಳನ್ನು ದಯವಿಟ್ಟು ನೋಡಿ. ಕನ್ನಡ ಚಿತ್ರರಂಗದಲ್ಲಿ ಸ್ಟಫ್ ಇದೆ ಅನ್ನೋದು ನಿಮಗೆ ಖಂಡಿತ ಬಂದೇ ಬರುತ್ತೆ. ಸೊ ಆ ಒಂದು ನಿಮಗೆ ಆ ಕನ್ನಡ ಚಿತ್ರಗಳಲ್ಲೂ ಒಳ್ಳೆ ಪಿಕ್ಚರ್ ಬರ್ತಾ ಇದೆ ನಾವು ಅಂತ ಹೇಳಿ ನೀವು ಮತ್ತೆ ಚಿತ್ರರಂಗದವರಿಗೆ ಕನ್ನಡ ಚಿತ್ರರಂಗದ ಪ್ರೋತ್ಸಾಹ ಮಾಡಿ ಕನ್ನಡತರನ್ನು ಬೆಳೆಸ್ತಾ ಹೋದರೆ
ಮತ್ತೆ ನಾವು 70ರ ದಶಕದ ಸುವರ್ಣ ಯುಗವನ್ನು ಮತ್ತೆ ನಾವು ನೋಡಬಲ್ಲೆವು. ಕರೆಕ್ಟಾಗಿ 70ರಿಂದ 50 ವರ್ಷ ಹಾಕ್ಕೊಂಡೋದ್ರೆ 20ರ ದಶಕದಲ್ಲಿ ಇದ್ದೀವಿ ನಾವು. ವಿನಃ ಇದು ಖಂಡಿತ 4-5 ತಿಂಗಳಿಗೆ ತುಂಬ ಎಫೆಕ್ಟ್ ಇರುತ್ತೆ. ಕಾರ್ಮಿಕರು, ನಿರ್ಮಾಪಕರು, ನಿರ್ದೇಶಕರು, ಈ ಏನು ಸಮಯ ಇದೆ, ಈ ಲಾಕ್ಡೌನ್ ಸಮಯ ಅಥವಾ ಲಾಕ್ಡೌನ್ ಆದಮೇಲೆ ಮತ್ತೆ ಸುಧಾರಿಸ್ಕೊಳ್ಳೋ ಸಮಯದಲ್ಲಿದೆ. ಒಳ್ಳೊಳ್ಳೆ ಕಾದಂಬರಿಗಳನ್ನು ಓದೋಣ, ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡೋಣ, ನಮ್ಮ ಬೆಳವಣಿಗೆಗಳಿಗೆ ನಾವು ಶ್ರಮಿಸೋಣ. ಚಿತ್ರರಂಗದ ಬೆಳವಣಿಗೆ ಮಾಡಿದ್ರೆ ಕನ್ನಡದ ಬೆಳವಣಿಗೆ ಆಗತ್ತೆ. ಎಷ್ಟೋ ನಿರ್ಮಾಣಗಳು ಚೆನ್ನಾಗಾಯಿತು, ಕನ್ನಡ ಚಿತ್ರಗಳು ಚೆನ್ನಾಗಿ ಓಡಿದ್ವು ಅಂತ ಹೇಳಿದ್ರೆ ಎಷ್ಟೋ ಥಿಯೇಟರ್ ಅವರು ಬದುಕ್ತಾರೆ, ಎಷ್ಟೋ ವಿತರಕರು ಬದುಕ್ತಾರೆ, ಎಷ್ಟೋ ನಿರ್ಮಾಪಕರು ಬದುಕ್ತಾರೆ, ಕಲಾವಿದರು, ತಂತ್ರಜ್ಞರು, ಕಾರ್ಮಿಕರು, ಕನ್ನಡತನ ಎಲ್ಲವೂ ಬೆಳೆಯುತ್ತೆ. ಆದ್ದರಿಂದ ಈ ಕರೋನಾ ಅನ್ನೋದು ಒಂದು ಪಾಠವಾಗಿ ನಮಗೆ ಬಂದಿದೆ. ನಾವು ಶಿಸ್ತನ್ನು ದಾಟಿ ಹೋಗಿದ್ದು ನಿರ್ಮಾಣ ಮತ್ತು ಬಿಡುಗಡೆಯ ವಿಚಾರದಲ್ಲಿ ನಾವು ಒಂದು ಬಿಸ್ನೆಸ್ಸಿಗೆ ಆದ ಒಂದು ಧರ್ಮ ಇದೆ, ಬಿಸ್ನೆಸ್ಸಿಗೆ ಆದ ಒಂದು ಗ್ರಾಮರ್ ಇದೆ. ಆ ಚಿತ್ರ ವಿತರಣೆ, ಚಿತ್ರ ಪ್ರದರ್ಶನ, ಚಿತ್ರ ನಿರ್ಮಾಣದ ಈ ಒಂದು ಗ್ರಾಮರ್ನ ದಾಟಿ ಹೋದಾಗ ಏನಾಗತ್ತೆ ಅನ್ನೋದು ಪರಿಣಾಮವನ್ನು ನಾವು ನೋಡಿದ್ದೀವಿ. ಅದು ಉಲ್ಬಣಗೊಂಡು ಇದ್ದಾಗ ಈ ಕರೋನಾ ಅನ್ನೋದು ಬಂದಿದೆ. ಇದು ಶಾಪವಾಗಿ ಬಂದಿದೆ ಅನ್ಕೊಳ್ಳೋ ಬದಲು ಇದು ನಮ್ಮ ಒಳ್ಳೆದಕ್ಕೆ ಬಂದಿದೆ. ನಾವು ಸರಿ ಹೋಗ್ತೀವಿ ಅಂತ ಹೇಳಿ ನಮ್ಮ ಆತ್ಮಾವಲೋಕನವನ್ನು ಮಾಡಿಕೊಂಡು ಈ ಶಾಪಕ್ಕೆ ವಿಶಾಪವನ್ನು ಕೊಟ್ಟು ಪಾಸಿಟಿವ್ ಮೈಂಡಿಂದ ನಾವು ಈ ಕನ್ನಡ ಚಲನಚಿತ್ರದ ಬೆಳವಣಿಗೆಗೆ ಶ್ರಮಿಸೋಣ. ಎಲ್ಲ ಪ್ರೇಕ್ಷಕರು ಸಹ ಕನ್ನಡ ಚಿತ್ರರಂಗವನ್ನು, ಕನ್ನಡಗಳನ್ನು, ಕನ್ನಡತನವನ್ನು ಪೋಷಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ರ ಕನ್ನಡ ಯೂಟ್ಯೂಬ್ ಚಾನಲ್.